ತೀರ್ಮಾನ ಅಲ್ಲಿ ಅಭ್ಯರ್ಥಿನ ಹಾಕ್ಲೇಬೇಕಾದಂಥ ಸಂದರ್ಭ ಬಂದಾಗ ನಮ್ಮನ್ನು ಆಯ್ಕೆ ಮಾಡಿತು. ಪಕ್ಷದ ಒಂದು ಏನು ಆದೇಶ ಇದೆ ಅದಕ್ಕೆ ಈ ಬಾರಿ ಒಬ್ಬ ಕಾರ್ಯಕರ್ತನಾಗಿ ತಲೆಬಾಗುವಂಥ ಅವಕಾಶ ಇತ್ತು, ಮಾಡಿದ್ದೆ. ಈ ಬಾರಿ ಚುನಾವಣೆಗೆ ನಿಮ್ಮ ಸಮುದಾಯದ ಜೊತೆಗಿನ ಒಡನಾಟ ಆಗಿದೆ? ನಮ್ಮ ಸಮುದಾಯ ಜೊತೆ ಇವಾಗ ಚುನಾವಣೆ ಅನ್ನೋ ವಿಚಾರ ಏನಲ್ಲ, ನಾನು ಅವತ್ತಿನಿಂದನೂ ಈ ನಮ್ಮ ಸಮುದಾಯ ಜೊತೆನಲ್ಲಿ ತುಂಬ ಅಭ್ಯರ್ಥಿದ್ದೀನಿ, ತುಂಬ ಹೋರಾಟ ಮಾಡ್ತಾ ಇದ್ದೀನಿ. ನಮ್ಮ ಸಮುದಾಯ ಅಂತಾನೆ ಅಲ್ಲ, ಇತರೆ ಸಮುದಾಯ, ಎಲ್ಲ ಸಮುದಾಯ, ನನ್ನ ಎಲ್ಲ ಸ್ನೇಹಿತರುಗಳು, ನನ್ನೆಲ್ಲ ಓಕೆ, ಇತರೆ ಸಮುದಾಯದ ಜೊತೆಗೆ ನಿಮ್ಮ ಒಡನಾಟ ಒಳ್ಳೆ ಒಡನಾಟ ಇದೆ. ಹೇಗಿದೆ? ಒಳ್ಳೆ, ತುಂಬ ಚೆನ್ನಾಗಿದೆ. ನಾನು ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಇದ್ದೀನಿ. ನನಗೆಲ್ಲ ಓ ಬಿ ಸಿ ಆಗಿರ್ಬೋದು, ಇವತ್ತು ನಮ್ಮ ಒಕ್ಕಲಿಗ ಜನಾಂಗ ಆಗಿರ್ಬೋದು, ಆತ್ಮೀಯ ಸ್ನೇಹಿತರುಗಳಿದ್ದಾರೆ, ನನ್ನ ಒಂದು ಇದನ್ನು ಬಯಸ್ತಾ ಇದ್ದಾರೆ. ಅಂಥ ವ್ಯಕ್ತಿಗಳ ಜೊತೆನಲ್ಲಿ ನಾನು ಈಗಲೂ ಸುದ ನಿಕಟ ಸಂದ ಒಂದು ಇದಾಗಿರೋದ್ರಿಂದ ನಮಗೇನು ಸಮಸ್ಯೆ ಆಗಲ್ಲ. ಬಟ್ ನಮ್ಮಲ್ಲಿ ಒಂದು ಮನವಿ ಏನು ಅಂತಂದರೆ, ನೀವು ಆಯ್ಕೆ ಮಾಡುವ ಅಭ್ಯರ್ಥಿಯನ್ನು ಒಂದು ಮುಂಚಿತವಾಗಿ ಆಯ್ಕೆ ಮಾಡದ್ದೇ ಆದರೆ ನಾವು ಸುದಾ ಈ ಜಿಲ್ಲೆನಲ್ಲಿ ಬಿ ಜೆ ಪಿ ನೀವು ಎಲ್ಲ ನಾಯಕರುಗಳ ಜೊತೆನಲ್ಲಿ ನೀವು ಮಾತಾಡಿದ್ದೀರಾ? ನಾ ಈ ಬಾರಿ ಎಲೆಕ್ಷನ್ ಚುನಾವಣೆಗೆ ಏಕೆಂದರೆ ನೀವು ಕೂಡ ಅಭ್ಯರ್ಥಿ ಆಗ್ತಾ ಇದ್ರಿ, ಅಭ್ಯರ್ಥಿಯಾಗಿ ನೀವು ಘೋಷಣೆ ಆಗ್ತಾ ಇದೆ ಅನ್ನುವಂಥದ್ದೆಲ್ಲ ಮನಸ್ಥಿತಿಗಳಿದ್ದಾವೆ. ಈ ಬಾರಿ ಚುನಾವಣೆಗೆ ನಿಮ್ಮ ಸಮುದಾಯದ ನಾಯಕರುಗಳ ಜೊತೆನಲ್ಲಿ, ಇತರೆ ಸಮುದಾಯ ನಾಯಕರ ಜೊತೆನಲ್ಲಿ ಯಾವ ರೀತಿ ನಾವು ಸ್ಪರ್ಧೆ ಎಲ್ಲ ನಮ್ಮ ಎಲ್ಲ ಜನಾಂಗದ ಸಮುದಾಯದ ನಾಯಕರುಗಳ ಜೊತೆ ಮಾತಾಡಿ ಅವ್ರ ಅಭಿಪ್ರಾಯ ಏನಿದೆ ಸಂಪರ್ಕ ಮಾಡಿದ್ದೀನಿ. ಅದೇ ಅವರು ಯಾರೇ ಆದ್ರೂ ಅಷ್ಟೇ, ಕಾಲಾವಕಾಶ ಇದ್ದಾಗ ಮೊದಲೇ ಒಬ್ಬ ಕ್ಯಾಂಡಿಡೇಟ್ನ ಆಯ್ಕೆ ಮಾಡಲಿ, ಗೊಂದಲದ ಇದಾಗಿ ಆಗೋದು ಬೇಡ ಅಂತ. 2018ರಲ್ಲಿ ಬಿ ಜೆ ಪಿಯ ನೆಲೆ ಇಲ್ದಂಥ ಸಂದರ್ಭದಲ್ಲಿ ನೀನು ಆಯ್ಕೆ, ನಿನ್ನನ್ನು ಕ್ಯಾಂಡಿಡೇಟ್ ಆಗಿ ಮಾಡಿತ್ತು. ಸಾಮಾನ್ಯ ಹೇಗಿದೆ ಸರ್ ನಿಮಗೆ? ಚೆನ್ನಾಗಿದೆ. ನಮ್ಮ ಇವತ್ತು ವಿಶ್ವಾಸ ಇದೆಯಾ ಈ ಬಾರಿ ನಿಮಗೆ ಟಿಕೆಟ್ ಸಿಗುತ್ತೆ? ಹೌದು ಹೌದು ಹೌದು. ಇವತ್ತು ಏನಾಗಿದೆ, ನಮ್ಮ ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ, ನಿಮಗೆ ವಿಶ್ವಾಸ ಇದೆಯಾ ನಿಮಗೆ ಟಿಕೆಟ್ ಸಿಗುತ್ತಾ ಅಂತ? ಹೌದು, ನಮಗೆ ವಿಶ್ವಾಸ ಇದೆ ಈ ಬಾರಿ ಟಿಕೆಟ್ ಸಿಗುತ್ತೆ. ಸಿಗುತ್ತೆ ಖಂಡಿತವಾಗ್ಲೂ. ನಮ್ಮ ನಾಯಕರ ಒಂದು ಇದ್ರ ಮೇಲೆ ಮಾತುಕತೆ ಆಗಿದೆಯಾ ನಿಮಗೆ? ಅಲ್ಲ, ಮಾತುಕತೆ ಅವರೆಲ್ಲರ ಜೊತೆಲೂ ಮಾತಾಡ್ತಾ ಇದ್ದಾರೆ. ಪಕ್ಷ ಸಂಘಟನೆ ಜೊತೆಲಿ ಗುರುತಿಸ್ಕೊ ಅಂತ ಹೇಳಿದ್ದಾರೆ. ನಾವು ಇದ್ದೀವಿ. ವರಿಷ್ಠರನ್ನ ಭೇಟಿ ಮಾಡಿದ್ದೀರಾ? ಹಾಂ, ಮಾಡಿದ್ದೀವಿ. ಓಕೆ, ಟಿಕೆಟ್ ಆಕಾಂಕ್ಷಿಗಳ ನಿಮ್ಮನ್ನು ಗುರುತಿಸ್ಕೊಂಡಿದ್ದೀರಾ? ಹಾಂ, ಗುರುತಿಸ್ಕೊಂಡಿದ್ದೀನಿ.